ಸೊ ಸೋನಿಯಾ ಗಾಂಧಿ ವಿಚಾರಣೆ ಈಗ ಅಂತ್ಯವಾಗಿದೆ. ಸೋನಿಯಾ ಗಾಂಧಿ ವಿಚಾರಣೆ ಅಂತ್ಯವಾಗಿದೆ, 2:30 ವಿಚಾರಣೆ ಅಂತ್ಯವಾಗಿದೆ. ಈಗ 25 ವಿಚಾರಣೆಗೆ ಬರುವಂತೆ ED ಸೂಚನೆಯನ್ನು ಕೊಟ್ಟಿದೆ. ಸೊ ವಿರಾಮದ ನಂತರ, ಭೋಜನ ವಿರಾಮದ ನಂತರ ವಿಚಾರಣೆ ಇದೆ, ಇರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಈಗಿಲ್ಲ ಅಂತೆ. ಈಗ ಬರ್ತಾ ಇರುವಂಥ ಮಾಹಿತಿ 25 ವಿಚಾರಣೆಗೆ, ಇವತ್ತು 3 ವಿಚಾರಣೆ ಆಗಿದೆ. 11:30 ಅವರು ED ಕಚೇರಿಗೆ ಹೋದರು, 2:30 ವಾಪಸ್ ಬಂದರು. ಸರಿ, ಸುಮಾರು 1-2 ವಿಚಾರಣೆ ಆಗಿರುತ್ತೆ. 3 ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ, 2 ವಿಚಾರಣೆ ಆಗಿರಲಿಕ್ಕಿಲ್ಲ. ಒಂದಿಷ್ಟು ಪ್ರಶ್ನೆಗಳಿರುತ್ತೆ, 8-10 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ತಗೊಳ್ತಾರೆ, ಆ ಉತ್ತರಗಳು ಸಿಕ್ಕಿರುತ್ತೆ. ಅದಕ್ಕೆ ತಕ್ಕಂಗೆ ಮುಂದಿನ ವಿಚಾರಣೆಗಳು ಕರೀತಾರೆ. ಈಗ ಹಲವು ರೀತಿಯಾದಂಥ ಅವ್ರ ಹೇಳಿಕೆಗಳಿಗೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. 25 ವಿಚಾರಣೆಗೆ ಬರುವಂತೆ ED ಸೂಚನೆಯನ್ನು ಕೊಟ್ಟಿದೆ. ಈಗ ಮತ್ತೆ ವಿಚಾರಣೆಗೆ ಬರಬೇಕಾಗುತ್ತೆ, ಅದು 25. ಸೋಮವಾರ ಮತ್ತೊಮ್ಮೆ ED ಸಮನ್ಸ್ ಸಾಧ್ಯತೆ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ. ಶಬೀರ್, ಏನಿದೆ ಅಪ್ಡೇಟ್ಸ್? ಶಬೀರ್, ಆರೋಗ್ಯದ ಕಾರಣಗಳಿಂದಾಗಿ ಈಗ ವಿಚಾರಣೆಯನ್ನ ಮೊಟಕುಗೊಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅರುಣ್, ಏನು ED ಉನ್ನತ ಮೂಲಗಳು ಈಗ ತಿಳಿಸ್ತಾ ಇರುವಂತೆ ಅವ್ರಿಗೆ 5 ಮತ್ತೊಮ್ಮೆ ಸಮನ್ಸ್ ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಇವತ್ತು ಸುಮಾರು 2.5 ಕಾಲ ಅವರು ವಿಚಾರಣೆಯನ್ನು ಎದುರಿಸಿದ್ದಾರೆ. 11:00 ಅವರು ED ಕಚೇರಿಯನ್ನು ತಲುಪಿದ್ರು. 12:00 ವಿಚಾರಣೆ ಆರಂಭ ಆಗಿತ್ತು. ಸುಮಾರು 2.5 ಕಾಲ ವಿಚಾರಣೆಯನ್ನು ನಡೆಸಿ ಅದಾದ ಮೇಲೆ ಸೋನಿಯಾ ಗಾಂಧಿ ಅವರು ED ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು. ಆರೋಗ್ಯ ಸಹಕರಿಸ್ತಾ ಇಲ್ಲ, ಹೀಗಾಗಿ ಒಂದು ಬ್ರೇಕ್ ಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಅಧಿಕಾರಿಗಳು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಯಾಕೆಂದ್ರೆ ಅವರು ಇತ್ತೀಚೆಗೆ ಕೋವಿಡ್ ನಿಂದ ಬಳಲ್ತಾ ಇದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಒಂದಿಷ್ಟು ಬೆಡ್ ರೆಸ್ಟ್ ಅನ್ನು ತೆಗೆದುಕೊಂಡು ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. 2.5 ಸತತ ವಿಚಾರಣೆಯನ್ನು ಎದುರಿಸಿದ ಬಳಿಕ ಅವರು ಒಂದು ವಿರಾಮ ಬೇಕು, ನನಗೆ ಮತ್ತೊಮ್ಮೆ ಸಮನ್ಸ್ ಕೊಡಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಅಧಿಕಾರಿಗಳು ಕೂಡ ಪೂರಕವಾಗಿ ಸ್ಪಂದಿಸಿ ವಿಚಾರಣೆಯನ್ನ ಮೊಟಕುಗೊಳಿಸಿದ್ದಾರೆ. 25 ಮತ್ತೊಮ್ಮೆ ಸಮನ್ಸ್ ನೀಡುವಂತ ಸಾಧ್ಯತೆಗಳಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ 25 ಮತ್ತೆ ವಿಚಾರಣೆಗೆ ಕರೆಸುವಂಥದ್ದಿದೆ. ಸೋನಿಯಾ ಗಾಂಧಿ ಅವರ ED ವಿಚಾರಣೆ ಇವತ್ತಿಗೆ ಅಂತ್ಯವಾಗಿದೆ. ಆರೋಗ್ಯದ ಕಾರಣದಿಂದಾಗಿ 25 ವಿಚಾರಣೆಗೆ ಬರುವಂತೆ ED ಸೂಚನೆಯನ್ನು ನೀಡಿದೆ ಅಂತೆ. ಸೊ ಹಾಗಾಗಿ 25 ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸದ್ಯಕ್ಕೆ ಇವತ್ತಿಗೆ ಸೋನಿಯಾ ಗಾಂಧಿಯವರ ED ವಿಚಾರಣೆ ಇವತ್ತಿಂದ ದಿನ ಮುಗಿದಿದೆ. 3 ಮಾತ್ರ ವಿಚಾರಣೆ ಇತ್ತು, 11:30 2:30, ಅದರಲ್ಲಿ 1-2 ವಿಚಾರಣೆ ಆಗಿರುತ್ತೆ. ಅದಾದ ನಂತರ ಈಗ ಮತ್ತೆ ಅವರ ಆರೋಗ್ಯದ ದೃಷ್ಟಿಯಿಂದ ಅನಾರೋಗ್ಯದ ಕಾರಣವನ್ನು ಹೇಳಿರೋದ್ರಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 25 ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ.